ಬೆಳಗಾವಿಯಲ್ಲಿ 70 ಲಕ್ಷ ವಶ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ ಹಣ ವಶಕ್ಕೆ ಮಹಾರಾಷ್ಟ್ರದಿಂದ ಸಾಗಣೆಯಾಗುತ್ತಿದ್ದ ಹಣ ಮೈರಜ್ನಿಂದ ಉಗಾರಗೆ ಕಾರ್ನಲ್ಲಿ ಹಣ ಸಾಗಣೆ ಬೆಳಗಾವಿಯಲ್ಲಿ 70 ಲಕ್ಷ ಹಣವನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂತ ಹಣವನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಮಹಾರಾಷ್ಟ್ರದಿಂದ ಸಾಗಣೆ ಮಾಡಲಾಗುತ್ತಿತ್ತು ದಾಖಲೆ ಇಲ್ಲದ ಹಣವನ್ನ ಮೀರಜ್ನಿಂದ ಉಗಾರಗೆ ಕಾರಿನಲ್ಲಿ ಹಣವನ್ನ ಸಾಗಿಸಲಾಗ್ತಾಯಿತ್ತು ಕಾಗವಾಡ ಚೆಕ್ ಪೋಸ್ಟ್ ನಲ್ಲಿ ತಪಾಸಣೆ ವೇಳೆ ಹಣ ಪತ್ತೆಯಾಗಿದೆ 70 ಲಕ್ಷ ನಗದು ಹಾಗೂ ಒಂದು ಕಾರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಕಾಗವಾಡ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ ಇನ್ನು ವಶಕ್ಕೆ ಪಡೆದಂತ ಹಣಕ್ಕೆ ದಾಖಲೆಯನ್ನ ಕೇಳ್ತಾ ಇದ್ದಾರೆ ಪೊಲೀಸರು ಮೈರಜ್ನಿಂದ ಉಗಾರಾಗೆ ಕಾರ್ನಲ್ಲಿ ಸುಮಾರು 70 ಲಕ್ಷ ಹಣವನ್ನ ಅಕ್ರಮವಾಗಿ ಸಾಗಾಟ ಮಾಡಲಾಗ್ತಿತ್ತು ಈ ವೇಳೆ ಕಾಗವಾಡ ಚೆಕ್ ಪೋಸ್ಟ್ ನಲ್ಲಿ ಪೊಲೀಸರು ಆ ಕಾರ್ನನ್ನ ಚೆಕ್ ಮಾಡಿದಂತ ಟೈಮ್ ನಲ್ಲಿ ಗೊತ್ತಾಗಿದೆ 70 ಲಕ್ಷ ಹಣ ಇರುವಂತದ್ದು ಈಗಾಗಲೇ ಹಣ ಹಾಗೆ ಕಾರಣ ಎರಡನ್ನು ಕೂಡ ವಶಕ್ಕೆ ಪಡೆದಿರುವಂತದ್ದು ಡ್ರೈವರ್ ಅನ್ನ ಈಗಾಗಲೇ ವಶಕ್ಕೆ ಪಡೆದಿರುವಂತ ಪೊಲೀಸರು ವಿಚಾರಣೆಗೂ ಕೂಡ ಒಳಪಡಿಸಿದ್ದಾರೆ ಇನ್ನು ಕಾಗವಾಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ।